ಶಿಕ್ಷಕ ಮಿತ್ರರೇ ನಮಸ್ಕಾರ. ನಾನು ನನ್ನ ಇಂದಿನ ವಿಡಿಯೋದಲ್ಲಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಯೋಜನೆಗೆ ಶಾಲೆಗಳನ್ನು ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡಿದ್ದೇವೆ. ಈಗ ಆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರಕ್ಕೆ ಲಾಗಿನ್ ಆಗೋದು ಹೇಗೆ, ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಆ್ಯಪ್ ಮೂಲಕ ಲಾಗಿನ್ ಆಗೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ನೋಡಿ, ನಾನಿಲ್ಲಿ ಈ ನನ್ನ ಮೊಬೈಲ್ನಲ್ಲಿ ಸ್ವಚ್ಛ ವಿದ್ಯಾಲಯ ಆ್ಯಪ್ ಇದೆ, ಆ ಆ್ಯಪನ್ನು ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಂಥ ಒಂದು ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಸೈನಪ್ ಆಗಬೇಕಾಗಿರ್ತಕ್ಕಂಥವರು ಇಲ್ಲಿ ಸೈನಪ್ ಆಗಬೇಕು, ಅಂದರೆ ರಿಜಿಸ್ಟ್ರೇಷನ್ ನೋಂದಣಿ ಮಾಡ್ಕೋಬೇಕಾಗಿರ್ತಕ್ಕಂಥವ್ರು. ಈಗ ಆಲ್ರೆಡಿ ನೋಂದಣಿ ಮಾಡ್ಕೊಳೋದು ಹೇಗೆ ಅಂತಕ್ಕಂಥದ್ದನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿರೋದ್ರಿಂದ ನಾವು ಈಗ ಈ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿ ವೆಲ್ಕಮ್ ಸೈನ್ ಇನ್ ಟು ಕಂಟಿನ್ಯೂ ಅಂತ ಬರುತ್ತೆ. ಒಂದು ಇದರಲ್ಲಿ ನಮ್ಮ ಡೈಸ್ ನಂಬರನ್ನು ಕೇಳುತ್ತೆ. ಇಲ್ಲಿ ಪಾಸ್ವರ್ಡ್, ನಾವೇನು ನೋಂದಣಿ ಮಾಡಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಒಂದು ಪಾಸ್ವರ್ಡನ್ನು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಈಗ ನಾನು ನಮ್ಮ ಶಾಲೆಯ ಒಂದು ಯು ಡೈಸ್ ನಂಬರನ್ನು ಎಂಟ್ರಿ ಮಾಡ್ತೀನಿ. ನೋಡಿ, ಈ ರೀತಿ ನಾನು ಯು ಡೈಸ್ ನಂಬರು ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೇನೆ. ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಏನು ಬರುತ್ತೆ ಆ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಮೇಲ್ಗಡೆ ನಮ್ಮ ಯು ಡೈಸ್ ನಂಬರ್ ಇದೆ, ಸ್ಕೂಲ್ ನೇಮ್ ಇದೆ. ಅದಾದ ನಂತರ ನೋಡಿ, ಇಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ, ಯು ಡೈಸ್ ನಂಬರು, ನಮ್ಮ ಸ್ಕೂಲ್ ನೇಮು, ನಾನು ಹಿಂದೆ ನೋಂದಣಿ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಶಾಲಾ ವಿಳಾಸವನ್ನು ಏನು ರಿಜಿಸ್ಟರ್ ಮಾಡಿದ್ದೆ ಅದಿದೆ. ನಮ್ಮ ನೇಮ್ ಆಫ್ ರೆಸ್ಪಾಂಡೆಂಟ್ ಅಂದರೆ ಮುಖ್ಯ ಶಿಕ್ಷಕರ ಹೆಸರಿದೆ. ಅದಾದ ನಂತರದಲ್ಲಿ ನೀವು ನೋಡ್ತಾ ಇದ್ದೀರಿ, ಡೆಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅಂದರೆ ಯಾರು ರೆಸ್ಪಾಂಡೆಂಟ್, ಯಾರಾಗಿದ್ದಾರೆ, ಹೆಡ್ ಮಾಸ್ಟರ್ ಆಗಿದ್ದಾರಾ, ಸ್ಕೂಲ್ ಟೀಚರ್ಸ್ ಆಗಿದ್ದಾರಾ, ಇನ್ಚಾರ್ಜ್ ಹೆಡ್ ಮಾಸ್ಟರ್ ಆಗಿದ್ದಾರಂತಕ್ಕಂಥ ಮಾಹಿತಿ ಇದೆ. ಅಂದರೆ ನಾನು ಆಲ್ರೆಡಿ ಏನು ಫಿಲ್ ಮಾಡಿದ್ದೆ ಆ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ಇಮೇಲ್ ಐ ಡಿ, ಫೋನ್ ನಂಬರು ಎಲ್ಲದೂ ಕೂಡ ಮೊದಲೇ ಫಿಲ್ ಆಗಿರುತ್ತೆ. ನಾವು ಇಲ್ಲಿ 9ನೇ ನಂಬರಿನಿಂದ ನೋಡಿ, ಇಲ್ಲಿಂದ ಹೊಸದಾಗಿ ಮತ್ತೆ ನಾವು ಫಿಲಪ್ ಮಾಡ್ತಾ ಹೋಗಬೇಕು. ಏನೇನು ಮಾಹಿತಿಯನ್ನು ಕೇಳುತ್ತೆ ನೋಡೋಣ. ಸ್ಕೂಲ್ ಮ್ಯಾನೇಜ್ಮೆಂಟ್, ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂದರೆ ನಮ್ಮದು ಗೌರ್ನಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಗೌರ್ನಮೆಂಟ್ ಸ್ಕೂಲ್ ಅಂತೇಳಿ ನಾವು ಎಂಟ್ರಿ ಮಾಡ್ತೀವಿ. ಒಂದು ವೇಳೆ ಗೌರ್ನಮೆಂಟ್ ಏಡೆಡ್ ಆಗಿದ್ದರೆ ಈ ಇದನ್ನು ಕ್ಲಿಕ್ ಮಾಡಬೇಕು. ಆದರೆ ಮ್ಯಾಕ್ಸಿಮಮ್ ನಮ್ಮ ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಗೌರ್ಮೆಂಟ್ ಸ್ಕೂಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇದಾದ ನಂತರ 10ನೇದು ನೋಡಿ, ಸ್ಕೂಲ್ ಟೈಪ್ ಅಂದರೆ ರೆಸಿಡೆನ್ಷಿಯಲ್ ಅಥವಾ ಡೇ ಸ್ಕಾಲರ್ ಅಂಥೇಳಿ. ನಮ್ಮದು ರೆಸಿಡೆನ್ಷಿಯಲ್ ಅಲ್ಲ, ಈ ಕೆಲವು ವೇಳೆ ಈ ಮುರಾರ್ಜಿ ದೇಸಾಯಿ ಶಾಲೆಗಳು ಬರ್ತಾವಲ್ಲ ಅವೆಲ್ಲವೂ ಕೂಡ ರೆಸಿಡೆನ್ಷಿಯಲ್ ಆಗಿರುತ್ತೆ, ನಮ್ಮದು ಡೇ ಸ್ಕಾಲರ್ ಅಂತ ಬರುತ್ತೆ. ಕೆಟಗರಿ ಆಫ್ ಸ್ಕೂಲು, ಪ್ರೈಮರಿ ಓನ್ಲಿ ವಿತ್ ಗ್ರೇಡ್ಸ್ 1 to 5th, ಅಂದರೆ ಎಲ್ ಪಿ ಎಸ್ನವರಾಗಿದ್ದರೆ ಇದನ್ನು ಕ್ಲಿಕ್ ಮಾಡಬೇಕು. ಅಪ್ಪರ್ ಪ್ರೈಮರಿ ವಿತ್ ಗ್ರೇಡ್ಸ್ 1 to 8th, ನಮ್ಮದು 1 to 8th, 1 to 7th ಆಗಿರಲಿ ಅಥವಾ 1 to 8th ಆಗಿರಲಿ, ಇದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 12ನೇದು ಸ್ಕೂಲ್ ಟೈಪ್, ಬಾಯ್ಸ್ ಆರ್ ಗರ್ಲ್ಸ್, ಅಂದರೆ ಆಲ್ ಬಾಯ್ಸ್, ಬರೀ ಬಾಯ್ಸ್ ಆಗಿದ್ರೆ ಆಲ್ ಬಾಯ್ಸು, ಗರ್ಲ್ಸ್ ಆಗಿದ್ರೆ ಆಲ್ ಗರ್ಲ್ಸು. ಮ್ಯಾಕ್ಸಿಮಮ್ ಶಾಲೆಗಳು ಕೋ ಎಜುಕೇಷನ್ ಆಗಿರ್ತವೆ, ಹಾಗಾಗಿ ಅಂದರೆ ಹೆಣ್ಮಕ್ಳು ಗಂಡುಮಕ್ಳು ಎರಡೂ ಕೂಡ ನಮ್ಮ ಶಾಲೆಯಲ್ಲಿ ಅಧ್ಯಯನ ಮಾಡ್ತಿದ್ದಾರೆ, ಕೋ ಎಜುಕೇಷನ್ ಆಗಿರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. 13ನೇ ಪಾಯಿಂಟು ಯೂಸೇಜ್ ಆಫ್ ಸ್ಕೂಲ್ ಪ್ರಿಮಿಸಸ್, ಅಂದರೆ ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟು, ಸಿಂಗಲ್ ಸ್ಕೂಲ್ ಡಬಲ್ ಶಿಫ್ಟು, ಹೀಗೆ ಮಲ್ಟಿಪಲ್ ಸ್ಕೂಲ್ಸ್ ಆನ್ ಪ್ರಿಮಿಸಸ್ ವಿತ್ ಡಿಫ್ರೆಂಟ್ ಯು ಡೈಸ್ ಕೋಡ್ಸ್, ಅಂದರೆ ನಮ್ಮವೆಲ್ಲವೂ ಕೂಡ ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟ್ ಆಗಿರುತ್ತೆ. ಸಿಂಗಲ್ ಸ್ಕೂಲ್ ಡಬಲ್ ಶಿಫ್ಟ್ ಅಂದರೆ ಕೆಲವು ಕಡೆ ಈ ಹೈಸ್ಕೂಲ್ಗಳು ಕಾಲೇಜ್ಗಳು ಎಲ್ಲ ಒಂದೇ ಕ್ಯಾಂಪಸ್ಸಲ್ಲಿದ್ದಂಥ ಸಂದರ್ಭದಲ್ಲಿ, ಕೋಣೆಗಳ ಕೊರತೆ ಇದ್ದಂಥ ಒಂದು ಸಂದರ್ಭದಲ್ಲಿ ಸಿಂಗಲ್ ಸ್ಕೂಲ್ ಡಬಲ್ ಶಿಫ್ಟು, ಅಥವಾ ನಮ್ಮ ಸಿಂಗಲ್ ಸ್ಕೂಲ್ಗಳನ್ನೇ ಅರ್ಧ ತರಗತಿಗಳನ್ನು ಒಂದು ಶಿಫ್ಟು, ಅರ್ಧ ತರಗತಿ ಮತ್ತೊಂದು ಶಿಫ್ಟಲ್ಲಿ ಮಾಡ್ತಕ್ಕಂಥ ಅವಕಾಶಗಳು ಬೇರೆ ಬೇರೆ ಕಡೆ ಇರ್ತವೆ. ಮ್ಯಾಕ್ಸಿಮಮ್ ನಮ್ಮ ಶಾಲೆಗಳೆಲ್ಲವೂ ಕೂಡ ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟ್ ಆಗಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸ್ಕೂಲ್, ಅಂದರೆ ನಮ್ಮ ಶಾಲೆ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂತಕ್ಕಂಥದ್ದನ್ನು ಇಲ್ಲಿ ಫಿಲ್ ಮಾಡಬೇಕು.
ಈ ಬಾಣದ ಗುರುತನ್ನು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಇಸ್ವಿಗಳು ಬರ್ತವೆ. ಆ ಇಸ್ವಿಗಳನ್ನು ನಮ್ಮ ನೋಡ್ತಾ ಹೋದರೆ ನಮ್ಮ ಶಾಲೆ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತಕ್ಕಂಥ ಸಿಗುತ್ತೆ. 1957 ಓಕೆ ಕೊಡ್ತೀನಿ. ಲೊಕೇಶನ್ ಆಫ್ ದಿ ಸ್ಕೂಲ್ 15th point, ರೂರಲ್ ಏರಿಯಾನ ಅರ್ಬನ್ ಏರಿಯಾ ಅಥವಾ ಅರ್ಬನ್ ಅಂದರೆ ನಗರ ಪ್ರದೇಶದಲ್ಲಿದ್ದರೆ ಅರ್ಬನ್ ಏರಿಯಾ, ನಮ್ಮದು ರೂರಲ್ ಏರಿಯಾ ಆಗಿರೋದ್ರೆ ರೂರಲ್ ಏರಿಯಾದ ಮೇಲೆ ಕ್ಲಿಕ್ ಮಾಡ್ತೀನಿ. ನೇಮ್ ಆಫ್ ದಿ ಬೋರ್ಡ್ ಸ್ಟೇಟು CBSE ಅದರ್ಸ್ ಅಂತ ಇದೆ, ನಮ್ಮದು ಸ್ಟೇಟ್ ಬೋರ್ಡ್ ಆಗಿದೆ ಹಾಗಾಗಿ ಸ್ಟೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಸ್ಕೂಲ್ ಅಂದರೆ ನಮ್ಮ ಶಾಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಸ್ಕೂಲ್, ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ನಂಬರ್ ಆಫ್ ಗರ್ಲ್ಸ್ ಅಂತ ಕೇಳ್ತಾ ಇದೆ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಒಟ್ಟು ಮಕ್ಕಳ ಸಂಖ್ಯೆ, ಒಟ್ಟು ಗಂಡು ಮಕ್ಕಳು ಮತ್ತು ಒಟ್ಟು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. 87 ನಂಬರ್ ಆಫ್ ಚಿಲ್ಡ್ರನ್ಸ್ ವಿತ್ ಸ್ಪೆಷಲ್ ನೀಡ್ಸ್ ಅಂದರೆ ವಿಕಲಚೇತನ ಮಕ್ಕಳ ಸಂಖ್ಯೆ ಏನಾದ್ರು ಇದ್ದರೆ ಎಷ್ಟು ಮಕ್ಕಳಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಏನೂ ಇಲ್ಲ ಅಂತಂದರೆ 00 ಹಾಕಬೇಕು. ನಂಬರ್ ಆಫ್ ಟೀಚರ್ಸ್ ಆ್ಯಂಡ್ ಸ್ಟಾಫ್, ನಂಬರ್ ಆಫ್ ಮೇಲ್ಸ್ ಆ್ಯಂಡ್ ನಂಬರ್ ಆಫ್ ಫೀಮೇಲ್ಸ್ ಅಂದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಟೀಚಿಂಗ್ ಸ್ಟಾಫ್ ಮೇಲ್ ಎಷ್ಟಿದೆ ಫೀಮೇಲ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಎಂಟ್ರಿ ಮಾಡಬೇಕು. ನಂಬರ್ ಆಫ್ ಮೇಲ್ ಟೀಚರ್ಸ್ 4 ಫೀಮೇಲ್ ಟೀಚರ್ಸ್ 6. ಆ್ಯಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಎ ಸ್ವಚ್ಛ ಆ್ಯಕ್ಷನ್ ಪ್ಲ್ಯಾನ್ ಸ್ಯಾಪನ್ನು ನೀವು ಮಾಡ್ಕೊಂಡಿದ್ದೀರಾ ಅಂಥೇಳಿ. ಸ್ಯಾಪ್ ಅಂತ ಅಂದರೆ ಸ್ಕೂಲ್ ಅಕಾಡೆಮಿಕ್ ಪ್ಲ್ಯಾನ್ ಅಂತ ಬರುತ್ತಲ್ಲ ಅದಲ್ಲ, ಇದು ನಾವು ಏನು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಮತ್ತು ಶಾಲಾ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಈ ಸ್ಯಾಪನ್ನು ನೀವು ಮಾಡ್ಕೊಂಡಿದ್ದೀರಾ, ಎಸ್ ಆರ್ ನೋ ಅಂತಕ್ಕಂಥದ್ದನ್ನು ಎಂಟ್ರಿ ಮಾಡಬೇಕು. ಇದನ್ನು ಎಸ್ ಅಂತ ಹಾಕ್ತೀವಿ. ನೆಕ್ಸ್ಟ್ 21st, ಈಸ್ ದ ಸ್ಕೂಲ್ ಅವೇರ್ ಆಫ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಸಾಪ್ಸ್ ಫಾರ್ ಸಸ್ಟೈನಿಂಗ್ ವಾಟರ್ ಸ್ಯಾನಿಟೈಜೇಷನ್ ಆ್ಯಂಡ್ ಹೈಜಿನ್ ಇನ್ ಸ್ಕೂಲ್ಸ್ ಅಂದರೆ ಈ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂದರೆ ಸ್ವಚ್ಛತೆಗೆ ಸಂಬಂಧಿಸಿದಂತೆ, ಕುಡಿಯೋ ನೀರಿಗೆ ಸಂಬಂಧಿಸಿದಂತೆ ನೀವು ಒಂದು ಸಾಪ್ಸನ್ನು ಮೇಂಟೈನ್ ಮಾಡಿದೆಯಾ ಸ್ಕೂಲಲ್ಲಿ ಅಂತಕ್ಕಂಥದ್ದು. ಅಂದರೆ ಪ್ರತಿ ಗಂಡು ಮಕ್ಕಳಿಗೆ ಇಷ್ಟೇ ಯೂರಿನಲ್ಸ್ ಇರಬೇಕು, ಪ್ರತಿ ಹೆಣ್ಣು ಮಕ್ಕಳಿಗೆ ಇಷ್ಟು ಯೂರಿನಲ್ಸ್ ಇರಬೇಕು, ಇಷ್ಟು ಟಾಯ್ಲೆಟ್ ಇರಬೇಕು ಅಂತಕ್ಕಂಥದ್ದಿರುತ್ತೆ. ಆ ಥರದ ಎಲ್ಲ ಥರದ ಸೌಲಭ್ಯಗಳು ನಿಮ್ಮ ಶಾಲೆಯಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ಎಂಟ್ರಿ ಮಾಡಬೇಕು. ಇದೆ ಅಂದರೆ ಇದೆ ಅಂಥೇಳಿ, ಇಲ್ಲ ಅಂದರೆ ಇಲ್ಲ ಅಂಥೇಳಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ 22nd, ಆ್ಯಸ್ ದ ಸ್ಕೂಲ್ ಒನ್ ಅವಾರ್ಡ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ ಇನ್ SVP 2016 and 17 and 17 and 8, ಇಫ್ ಸೋ ಪ್ಲೀಸ್ ಸ್ಪೆಸಿಫೈ ದ ಲೆವೆಲ್ ಆಫ್ ಅವಾರ್ಡ್ಸ್ ಆ್ಯಂಡ್ ಇಯರ್ಸ್, ಮಲ್ಟಿಪಲ್ ರೆಸ್ಪಾನ್ಸಸ್ ಕ್ಯಾನ್ ಬಿ ಆಪ್ಟೆಡ್ ಆ್ಯಸ್ ಪರ್ ಅಪ್ರಾಪ್ರಿಯೇಟ್. ಅಂದರೆ 2016-17 ಮತ್ತು 17-18 ಸಾಲಿನಲ್ಲಿ ಈ ಸ್ವಚ್ಛ ವಿದ್ಯಾಲಯ ಪುರಸ್ಕಾರವನ್ನು ನಿಮ್ಮ ಶಾಲೆ ಏನಾದರೂ ಪಡೆದಿದೆಯಾ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ನೋಡಿ, ಒಂದು ವೇಳೆ ಪಡೆದಿದ್ದರೆ ಅಥವಾ ಪಡೆದಿಲ್ಲ ಅಂತ ಅಂದರೆ ನಾವು ಈ ರೀತಿ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಅಂತೇಳಿ, ಅಂದರೆ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಪಡೆದಿದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ಎಸ್ ಅಂತ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಯಾವುದು ಡಿಸ್ಟ್ರಿಕ್ಟ್ ಯಾವುದು, ಸ್ಟೇಟ್ ಯಾವುದು, ಯಾವ ಶಾಲೆ ಅಂತಕ್ಕಂಥ ಮಾಹಿತಿಯನ್ನು ಕೇಳುತ್ತೆ. ನಮ್ಮ ಶಾಲೆ ಪಡೆದಿಲ್ದಿರೋದ್ರಿಂದ ನೋ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಮುಗಿತು. ಅಂದರೆ ಇಲ್ಲಿ ನೋಡಿ, ಡಿಸ್ಟ್ರಿಕ್ಟ್ ಲೆವೆಲ್ ಪಡೆದಿದೆಯಾ, ಇಲ್ಲ. ಸ್ಟೇಟ್ ಲೆವೆಲ್ಲು, ಇಲ್ಲ. ನ್ಯಾಷನಲ್ ಲೆವೆಲ್ಲು, ನೋ. ನೋ ಅಂತ ಕ್ಲಿಕ್ ಮಾಡಿ ಓಕೆ ಮೇಲೆ ಇದು ಮಾಡಬೇಕು. 2017 and 2018 ಡಿಸ್ಟ್ರಿಕ್ಟ್ ಲೆವೆಲ್ಲು ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಪಡೆದಿದೆಯಾ, ನೋ. ನೋ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಓಕೆ ಅಂತ ಇದೆಯಲ್ಲ, ಆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ಸ್ಟೇಟ್ ಲೆವೆಲ್ದು ಪಡೆದಿದೆಯಾ, ನೋ. ನ್ಯಾಷನಲ್ ಲೆವೆಲ್ ಪಡೆದಿದೆಯಾ, ನೋ. ಇಷ್ಟು ಇದಿಷ್ಟು ಮಾಹಿತಿ. ನಾವೇನು ಶಾಲೆಯನ್ನು ಸ್ವಚ್ಛ ವಿದ್ಯಾಲಯ ಪುರಸ್ಕಾರಕ್ಕೆ ರಿಜಿಸ್ಟ್ರೇಷನ್ ಮಾಡಿದ ನಂತರದಲ್ಲಿ ಲಾಗಿನ್ ಆಗಿ ನಮ್ಮ ಶಾಲೆಯ ಪ್ರೈಮರಿ ಇನ್ಫಾರ್ಮೇಷನನ್ನು ಫಿಲಪ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಒಂದು ವಿಡಿಯೋ ಇದಾಗಿತ್ತು. ಇದುವರೆಗೂ ಕೂಡ ನೀವು ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ಮುಂದಿನ ಒಂದು ಮಾಹಿತಿ ನೋಡಿ, ಇಲ್ಲಿ ಸರ್ವೆ ಅಂತೇಳಿ ಬರುತ್ತೆ.
ಇಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ. ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಈ ರೀತಿ ಎಲ್ಲ ಮಾಹಿತಿಗಳನ್ನು ನೀವು ಅಪ್ಲೋಡ್ ಮಾಡಿದ ನಂತರದಲ್ಲಿ ಈ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು.